ನಮಸ್ಕಾರ ಸ್ನೇಹಿತರೆ, ಇವತ್ತೊಬ್ಬ ವಿಶೇಷವಾದ ಹಳ್ಳಿ ಸೊಗಡಿನ ಕಲಾವಿದನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ಅವರಿರೋದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲನಹಳ್ಳಿ ಗ್ರಾಮದಲ್ಲಿ. ಆತನ ಕಲಾಕೃತಿಯಲ್ಲಿ ಆತನ ಕಲೆನ ಈ ಥರ ಅವರು ತೋರಿಸ್ಕೊಂಡಿರೋದು. ಇದು ಅವರ ಮನೆಯ ನಾಮಫಲಕ ಕಾಲಭೈರವ ನಿಲಯ ಅಂತ. ಎಂಥ ವಿಶೇಷ, ಬನ್ನಿ ಭೇಟಿ ಮಾಡಿಸ್ತೀನಿ ಇವ್ರನ್ನ ನೋಡಿ. ಇದು 2008 ಏನೋ ಬರೆದಿದ್ದಾರೆ. ಇವರ ಹೆಸರು ಆತ್ಮಾನಂದ, ಗೋಪಾಲನಹಳ್ಳಿ. ಹಳ್ಳಿ ಸೊಗಡಿನ ಪ್ರತಿಭೆಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಿದೆ. ಅದನ್ನು ಪ್ರತಿಯೊಬ್ಬ ಕಲಾಭಿಮಾನಿಗಳು ಇವತ್ತು ಪ್ರೋತ್ಸಾಹಿಸಬೇಕಾಗಿದೆ. ಇಂಥವ್ರು ಸಂಪರ್ಕ ಮಾಡಬೇಕಾಗಿದೆ. ನಿಮಗೆ ಬೇಕಾದಂಥ ಕಲಾಕೃತಿಗಳನ್ನ ಅವರಿಂದ ನೀವು ಮಾಡಿಸ್ಕೊಳ್ಬೋದಾಗಿದೆ. ಕುಮಾರ್ ಡಾಕ್ಟ್ರದ್ದು ಬರೆದ್ರಲ್ಲ, ಏನಕ್ಕದು ಉದ್ದೇಶ? ಅವರು ನಾನುರಾಗಿಯಾಗಿ ಅಂದರೆ ಈ ಕರೋನಾ ಮೂಮೆಂಟಲ್ಲಿ ಯಾರು ಮುತ್ತದಲ್ಲೇ ಮಾತಾಡಿಸ್ತಲೇ ದೂರ ಇಟ್ಕೊಂಡು ಇದು ಮಾಡೋ ಟೈಮಲ್ಲಿ ಅವರೆಲ್ಲರನ್ನೂ ತಬ್ಕೊಂಡು ಆತ್ಮೀಯವಾಗಿ ಸಂತೈಸಿ ಎಲ್ಲರಿಗೂ ಮುಖ್ಯವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ರಿಂದ ಅವ್ರ ಬಗ್ಗೆ ಭಾರಿ ಅಭಿಮಾನ ಬಂದು ಅವ್ರದ್ದೊಂದು ಅವರ ಸೇವೆಗೆ ನಿಮ್ಮದೊಂದು ಪ್ರೀತಿಯ ಒಂದು ಕಾಣಿಕೆ ಇದನ್ನ ಅವ್ರು ಕೊಡ್ಬೇಕು. ನೀವು ಬರ್ದಿರೋ ಚಿತ್ರಗಳು ಒಂದಲ್ಲ ಎರಡಲ್ಲ ಕೊಟ್ಟಿದ್ದಾರೆ ಅಂದ್ರೆ ಇದು ಕಲೆಗಾರನ ಕಲೆ ಮೇಲೆ ಇರ್ತಕ್ಕಂಥ ಪ್ರೀತಿ. ಅವ್ರು ಹೇಳ್ತಾರಲ್ಲ, ಒಂದು ದಿನ ಎಲ್ಲ ಬೇಕು ಇವನ್ನೆಲ್ಲ ತೆಗೆದು ಜೋಡ್ಸೋಕೆ, ಅಷ್ಟೊಂದು ಬರ್ದೀನಿ ಅಂತ. ಹಾಗಾಗಿ ಅವ್ರು ತೋರ್ಸೋಕೆ ಸದ್ಯಕ್ಕೆ ಆಗಲ್ಲ. ಬೇರೆ ಒಂದಷ್ಟು ಕೆಳಗಡೆ ಇದ್ದಾವೆ, ಅದನ್ನು ತೋರಿಸ್ತೀನಿ ನೋಡಿ. ಇವರೇ ಆ ಕಲಾವಿದರು, ಆತ್ಮಾನಂದ ಅಂತ, ಗೋಪಾಲನಹಳ್ಳಿ. ಈ ಒಂದು ಕಲೆ ಯಾವಾಗಿಂದ ನಿಮಗೆ ಬಂದಿದ್ದು? ನಾನು ಹುಟ್ಟಲಿಂದಲೂ ಈ ಕಲೆಯಲ್ಲಿ ಅಂದರೆ ಬುದ್ಧಿ ಬಂದಾಗಿದೆ. ಚಿಕ್ಕಡುಗಿಂದನು ಸುಮಾರು ಎಷ್ಟು ಬರ್ದಿರ್ಬೋದು ಅಂದಾಜು? ಸುಮಾರು ಕಮರ್ಷಿಯಲ್ ಆಗಿ ಅಂದರೆ ಈಗ ದುಡ್ಡಿಗಾಗಿ ಮಾಡಿರೋವು ಹತ್ತತ್ರ ಸಾವಿರ ಹತ್ತತ್ರ ಬಂದಿರ್ಬೇಕು. ಸ್ಕೂಲ್ ವರ್ಕ್ಗಳು ಅವು ಇವು ಆ ಥರದ್ದು ಕಮರ್ಷಿಯಲ್ ಆಗಿ ಮಾಡಿರೋವು ಸಾವಿರಾರು ಲೆಕ್ಕದವೆ. ಇನ್ನು ಹವ್ಯಾಸಕ್ಕೆ ಮಾಡಿರೋ ಒಂದು 100 ಲೆಕ್ಕದವೆ. ಓಕೆ, ಅಂದರೆ ಕಮರ್ಷಿಯಲೇ ಜಾಸ್ತಿ ಮಾಡಿರೋದು? ಕಮರ್ಷಿಯಲ್ ಮಾಡ್ತೀನಿ. ಓಕೆ ಸರಿ, ಒಂದೊಂದೇ ಒಂಚೂರು ತೋರಿಸಿ. ಇದು ನೀವೇ ಬರ್ದಿರೋದ? ಫಸ್ಟ್ನೇ ನಮ್ದು ಐ ಪೇಂಟಿಂಗ್ ಚಿತ್ರ. ಫಸ್ಟ್ ಪೇಂಟ್ ಇದು? ಫಸ್ಟ್ನೇ ಮೊದಲನೇ ಚಿತ್ರ ಐ ಪೇಂಟ್ ಅಲ್ಲಿ ಮಾಡಿರೋದು, ತೈಲವರ್ಣದಲ್ಲಿ. ಇದು ರವಿವರ್ಮನ್ ಚಿತ್ರಗಳು ನೋಡ್ಕೊಂಡು ಬಂದು ಮೈಸೂರಲ್ಲಿ ಮೊದಲನೇದಾಗಿ ಮಾಡಿದ್ದು ಅವರದೇ ಪೇಂಟಿಂಗ್. ಓಕೆ, ಅವ್ರದ ಪ್ರತಿಕೃತಿ ಮಾಡಿದ್ದೀನಿ, ಅವ್ರ ಪೇಂಟಿಂಗ್ ಪ್ರತಿಕೃತಿ ಮಾಡಿದ್ದೀನಿ. ಓಕೆ ಓಕೆ, ಅಲ್ಲಿ ಸೈನ್ ಇರುತ್ತೆ ನಿಮ್ದು ಹಂಗಂದ್ರೆ 2009. ಓಕೆ, ಪೆನ್ಸಿಲ್ ವರ್ಕ್ ಇದೆ. ಇದು ಕಂಪ್ಲೀಟ್ ಪೆನ್ಸಿಲ್ ವರ್ಕ್. ಏನಿದು? ಇದು ಒಬ್ಬರು ಗ್ರೀಕ್ ಯೋಧನ್ ಟೈಪ್ ಪೆನ್ಸಿಲಲ್ಲಿ ಇದು ಮಾಡಿದ್ದೀನಿ. ಓಕೆ ಓಕೆ, ನೋಡು ಆ ಕಡೆನೂ ಇದೆಯಾ? ತೆಗೀರಿ, ತಿರುಗಿಸಿ ಆ ಕಡೆ. ಇದು ಯಾವುದೋ ಕಮರ್ಷಿಯಲ್ ಮಾಡಿರೋದು, ಯಾವುದೋ ಇವ್ರನ್ನೋಗ್ಬೋದು. ನೆಕ್ಸ್ಟ್, ಇದು ಯಾವಾಗ ಬರೆದಿದ್ರಿ? ಇದು ಸದ್ಯದಲ್ಲೇ ಬರೆದಿರೋದು. ವಾಟರ್ ಪೇಂಟಿಂಗ್ ವರ್ಕ್. ವಾಟರ್ ಪೇಂಟ್, ವಾಟರ್ ಪೇಂಟ್ ಇದು. ಇದೆಲ್ಲ ಹವ್ಯಾಸಕ್ಕೆ ಮಾಡಿರೋದಾ ನೀವು? ಹವ್ಯಾಸಕ್ಕೆ ಮಾಡಿರೋದು. ಅಂದ್ರೆ ನಿಮ್ಗೆ ಯಾವಾಗ ಮೂಡ್ ಬರುತ್ತೆ ಬರಿಬೇಕಂತ? ಬರಿಬೇಕು ಅಂತ ಮೂಡ್ ಬರೋದು ಒಂದು, ಮತ್ತೆ ನಮಗೆ ಟೈಮ್ ಸಿಗೋದು ಒಂದು. ನಿಮ್ಗೆ ಯಾವ ಫ್ರೀ ಸಿಕ್ಕಿ ಮನ್ಸಿಗೆ ಏನ್ ಬರುತ್ತೆ ಅದು ಗೀತಾ ಇರೋದು? ಮಳೆಗಾಲದ ಇದು ಕಲ್ಪನೆ ಇದು ನಿಮ್ದೊಟ್ಟು. ಇದು ಕಾಲ್ಪನಿಕ ಅಂದ್ರೆ ನೀವು ಅನ್ಸ್ಕೊಂಡ್ ಬರ್ದಿರೋದ ಇಲ್ಲ ಎಲ್ಲಾರು ನೋಡ್ ಬರ್ದಿರೋದು? ಇದು 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 ಇದಂತೂ ನೋಡ್ ಬರ್ದಿರೋದು. ಯಾವ್ದೋ ಇದರಲ್ಲಿ. ಓಕೆ, ನೆಕ್ಸ್ಟ್ ಅಲ್ಲಿ ಇದು ಯಾವಾಗ ಬರ್ದಿದ್ರಿ? ಇದು ಈಗ ರೀಸೆಂಟ್ ಆಗಿ ಬರ್ದಿರೋದು. ನೋಡಿ ಸ್ನೇಹಿತರೆ, ನಮ್ಮ ತಾಲೂಕು ಆಗ್ಬೋದು, ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಎಂತೆಂಥ ಕಲಾವಿದರು ಇದ್ದಾರೆ. ನಿಜವಾಗ್ಲೂ ಇಂಥವ್ರು ಮರೀಚಿಕೆ ಥರ ಕಾಣ್ದಂಗೆ ಎಲೆಮರೆ ಕಾಯಿ ಥರ ಉಳಿದ್ಬಿಟ್ಟಿದ್ದಾರೆ. ಇಂಥವ್ರಿಗೆ ನಿಜವಾಗ್ಲೂ ಪ್ರೋತ್ಸಾಹ ಕೊಡಬೇಕು. ಇದು ವಾಟರ್ ಪೇಂಟ್. ವಾಟರ್ ಪೇಂಟಿಂಗ್ ಅಲ್ಲಿ ಏನಂದ್ರೆ ಸ್ಟಿಡ್ಡಕ್ಕೆ ಬರಲ್ಲ ಮತ್ತೆ. ಹಾಂ, ಏನಿರುತ್ತೆ ಆಸ್ ಇಟ್ ಈಸ್ ಅಷ್ಟೇ. ಆಸ್ ಇಟ್ ಈಸ್ ಒಂದು ಸತಿ ಒಂದು ಸರಿ ಬರೆದ್ರೆ ಮುಗಿದೋಯ್ತು. ಸಿದ್ದಂಗಿಲ್ಲ, ಅಳಿಸೋದು ತಿದ್ದದು ಎಲ್ಲ ಆಗಲ್ಲ. ಅವಕಾಶ ಮೇಲೆ ಬರ್ತಿರೋದು ವಾಟರ್ ಪೇಂಟ್ ಅಂತ ಹೇಳಿ. ಇದು ಒಂದೇ ಕಲ್ಲ ತೆಗ್ದಿರೋ ಚೈನ್ ಇದು. ಓಕೆ, ಏನ್ ಕಲ್ಲು ಇದು? ಬಳಪದ ಕಲ್ಲ, ಬಳಪಿನ ಕಲ್ಲು. ಗಣೇಶನ ಒಂದು ಆಕೃತಿ ಇದೆ ಕೆಳಗಡೆಯಲ್ಲಿ. ಅದು ಒಂದೇ ಕಲ್ಲಲ್ಲಿ ತೆಗ್ದಿರೋ ಚೈನ್ ಅದನ್ನ ನೋಡಿ. ಅದು ಕೀ ಚೈನ್ ತರ ಮಾಡಿ ಅದನ್ನ ತಗ್ಲಾಕಿದ್ದಾರೆ. ಅದು ಒಂದೇ ಕಲ್ಲಲ್ಲಿ ಸ್ಟಿಲ್ ಅದು ಅಲ್ಲಾಡ್ತಿದೆ, ಅಂಟಾಕಿಲ್ಲ. ಇನ್ನೊಂದು ಕೊಂಡಿ ಇತ್ತು, ಯಾರೋ ಹಿಂಗ್ ನೋಡ್ಬೇಕು ಮುರ್ದಾಕಿರೋದು ನೋಡಿ. 3 ಮಾಡಿದ್ರಂತೆ ನೋಡುಗ್ರ ಯಾರೋ ಒಂದ್ ಕೊಂಡಿ ಕಿತ್ತಾಕಿದ್ದಾರೆ. ಬಟ್ ಇವಾಗ ಅದಕ್ಕೆ ಫ್ರೇಮ್ ತರ ಮಾಡಿ ಇಟ್ಕೊಂಡಿದ್ದಾರೆ. ಇದು ಯಾವಾಗ ಬರ್ದೇ ಮಾಡಿದ್ದು ಸರ್? ಇದು 2002 ನೋಡಿ, ಅಂಟಾಕಿಲ್ಲ. ಇದು ಕಲ್ಲಲ್ಲಿ ಮಾಡಿರೋದು, ನೀವು ಗಮನಿಸಿದ್ರೆ ಅರ್ಥ ಆಗುತ್ತೆ. ಇದು ಶಾಸನ ಸುಂದರಿ ಅಂತ ಹೇಳಿ ಯಾವ್ದೋ ದೇವಾಲಯದಲ್ಲಿರೋ ಶಿಲ್ಪ. ನೀವು ನೋಡಿ ಇದನ್ನ, ನೀವೆಲ್ಲಿ ನೋಡಿದ್ರಿ ಇದನ್ನ? ಪೇಪರ್ ಅಲ್ಲಿ ನೋಡಿ ಇದನ್ನ ಚಿತ್ರಕಲೆ. ಇದು ಅಷ್ಟೇ, ಒಂದೇ ಕಲ್ಲು. POP ಇಲ್ಲಿ ಕೆತ್ತಿರೋದು. ಇದು POP ನ ರೆಡಿ ಮಾಡ್ಕೊಂಡು ಅದನ್ನ ಕೆತ್ತಿರೋದು. ರೆಡಿ ಮಾಡ್ಕೊಂಡು ಅದನ್ನ ಕೆತ್ತಿರೋದು. ಸುಮಾರು 2.5 ಬರ್ಬೋದು ಅಷ್ಟೇ. ಎಷ್ಟು ದಿವಸ ತಗೊಂಡಿದ್ ಮಾಡ್ಲಿಕ್ಕೆ? ಇದು ಸುಮಾರು 15 20-25 ದಿನ. ಬಹಳ ಪ್ರೀತಿ ಇಟ್ಟು ಮಾಡಿದೀನಿ ಕೆಲಸನ. ಸೂಕ್ಷ್ಮ ಅಲ್ಲ ಸರ್? ಸೂಕ್ಷ್ಮ ನೋಡಿ, ಇವರು 8 ಕ್ಲಾಸ್ ಅಲ್ಲಿ ಇದ್ದಾಗಲೇ ಇಂತ ಒಂದು ಕಲಾಕೃತಿ ಅವ್ರ ಕೈ ಚಳಕದಲ್ಲಿ ಮೂಡಿ ಬಂದಿದೆ ಅಂದ್ರೆ ಟೂಲ್ಸ್ ಏನು ಇಲ್ಲ, ಸುಮ್ನೆ ಇದ್ದಿದ್ದಲ್ಲೇ ಮಾಡೋದು. ಇದು ಕಲ್ಲಲ್ಲ, ಏನಿದು? ಬಳಪದ ಕಲ್ಲು. ದೋಸೆ ತೇವೆ ಬರುತ್ತಲ್ಲ. ದೋಸೆ ತೇವೆನೇ ಇದು. ಇದು ಹೊಯ್ಸಳ ಶೈಲಿಯ ಶಿವನ ಪ್ರತಿ ಕೆತ್ತನೆ. POP ಮಾಡಿರೋದು.
ಸುಮಾರು ಒಂದು ಮುಕ್ಕಾಲಡಿ ಬರ್ಬೋದು ಸುತ್ತಳತೆ. ಇದು ಎಲ್ಲ ಸೂಕ್ಷ್ಮವಾಗಿ ತೆಗೀತಾ 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 ನೋಡಿ ಮಾಡಿರೋದು. ತಿಂಗಳಗಟ್ಟಲೆ ಟೈಮ್ ತಂಡೈತಿದ್ದು. ಹೌದಾ? ಪಿ ಓ ಪಿ ಕೆಲಸ 2011 ನೋಡಿ. ಇದಕ್ಕೆ ಯಾರು ಇವ್ರಿಗೆ ದುಡ್ಡು ಕೊಡಲ್ಲ, ಬಟ್ ಇವ್ರ ಕಲೆನ ಅದನ್ನು ಈ ರೀತಿಯಾಗಿ ಕೆತ್ತನೆ ಮಾಡಿಕೊಂಡು ಅದರಲ್ಲಿ ಖುಷಿ ಪಟ್ಟುಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಆತ್ಮಾನಂದ ಅಂತ ಹೆಸರಿಟ್ಟವ್ರೆ, ಹಾಗಾಗಿ ಅವರಲ್ಲಿರೋ ಆತ್ಮಕ್ಕೆ ಖುಷಿ ಕೊಡೋ ಕೆಲಸನ ಅವ್ರಿಗೆ ಅವರೇ ಮಾಡ್ಕೊತಿದ್ದಾರೆ. ಇದು ಬುದ್ಧನ ಕಲಾಕೃತಿನ ವಾಟರ್ ಪೇಂಟಿಂಗ್. ಓಕೆ, ರೀಸೆಂಟಾಗಿ ಮಾಡಿದ್ದಾರೆ. ಇದು ಮಳೆಗಾಲದ ಸನ್ನಿವೇಶ ವಾಟರ್ ಪೇಂಟಿಂಗ್ ಅಲ್ಲಿ ಮಾಡಿರೋದು. ವಾಟರ್ ಪೇಂಟಿಂಗ್ ನೀವು ಇದನ್ನು ಇದನ್ನು ಎಲ್ಲರೂ ನೋಡ್ಬೇಕಾದ್ರೆ ಬರೀತೀರಿ? ಎಲ್ಲರೂ ನೋಡಿ ಫೋಟೋನ ಸುಮ್ಮನೆ ಹಂಗೆ ಒಂದು ಇಮೇಜ್ ಬರುತ್ತೆ. ನಿಮ್ಗೆ ಇದು ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿನಾ ವಾಟರ್ ಪೇಂಟ್? ವಾಟರ್ ಪೇಂಟ್ ಅಂದ್ರೆ ಅದು ತುಂಬಾ ಖುಷಿ ಕೊಡೋ ಕೆಲಸ, ಅಷ್ಟೇ ಕಷ್ಟದ ಕೆಲಸ. ಓಕೆ, ಮತ್ತೆ ತೋಟದಲ್ಲಿ ಏನೋ ಮಾಡಿದಿರಿ ಅಂತ ಕೇಳ್ಬೇಕು. ಹೋಗ್ಬೋದಾ? ನಡೀರಿ, ಹೋಗೋಣ. ಇಲ್ಲಿ ಚಾನಲ್ಲು ಏನು ಹೋಗುತ್ತೆ ಅಂದರೆ, ನಿಮಗೆ ಚಿಕ್ಕನಗಳಲ್ಲಿ ಮತ್ತು ತಿಪ್ಟೂರು ಬಾರ್ಡ್ರ್ ಇದೆ, ಆ ಬಾರ್ಡ್ರ್ ಮಧ್ಯೆ ಹೋಗೋ ಒಂದು ಚಾನಲ್ ಪಕ್ಕದಲ್ಲಿ ಇವರು ಸಾಲು ಮರದ ಕಾನ್ಸೆಪ್ಟ್ ಇಟ್ಕೊಂಡು 50 ಗಿಡ ಬೆಳೆಸಬೇಕು ಈ ಥರದ್ದು ಅಂತ ಅಂದ್ಕೊಂಡ್ರಂತೆ. ಹಾಗಾಗಿ 50 ಗಿಡ ನೆಟ್ಟರೆ ಅದರ ಒಂದಷ್ಟು ಹೋಗ್ಬೋದು ಅಂತ 60 ಗಿಡ ನೆಟ್ಟು ಇವತ್ತು 53 ಗಿಡ ಬೆಳೆದು ನಿಂತಿದೆಯಾ? ಕೇಸರಿ ಗಿಡ ಹೂ ಬಿಟ್ಟವು ಈ ಸಲ. ಮೂರನೇ ವರ್ಷ ಇದು. ಮೂರನೇ ವರ್ಷ ನೀವು ನೆಟ್ಟು ಎಷ್ಟು ವರ್ಷ ಆಯಿತು? ಮೂರು ವರ್ಷ ನೋಡಿ. ಮೂರನೇ ವರ್ಷಕ್ಕಾಗಲೇ ಹೂ ಬಿಟ್ಟಿದೆ. ಸಸಿ ಏನು ತಂದಿಟ್ಟಿಲ್ಲ? ಬೀಜ ಹಾಕಿ ಬೆಳೆಸಿರೋದು ನೋಡಿ. 53 ಸಸಿಗಳು ಇವತ್ತೇನು ಬೆಳೆದಿದ್ದಾವೆ, ಇದಷ್ಟು ಇವರ ಶ್ರಮದಿಂದ ಆಗಿರೋದು. ಇವನ್ನ ಪೋಷಣೆ ಮಾಡ್ತಿದ್ರಾ? ನೀರು ಹಾಕೋದು ಡೈಲಿ, ತೂಕ ಗಾಡಿ ಮಾಡ್ಕೊಂಡು ಅದನ್ನ ಡ್ರಮ್ ಇಟ್ಕೊಂಡ್ಬಿಟ್ಟು ನೀರು ತುಂಬ್ಕೊಳ್ಳೋದು, ಬಂದು ಬಂದು ಗಿಡಕ್ಕೆ ನೀರು ಹಾಕೋದು. ಓಕೆ ಓಕೆ ಓಕೆ. ಎಂತಹ ಪರಿಸರ ಪ್ರೇಮಿ ಇಲ್ಲ ಪರಿಸರ ಜ್ಞಾನ ಇವರಲ್ಲಿದೆ ನಿಜವಾಗ್ಲೂ. ಇಂಥ ಮರಗಳಿಂದಲೇ ಇವತ್ತು ನಾವು ಉಳ್ಕೊಂಡಿರೋದು. ಪ್ರತಿಯೊಬ್ಬರಲ್ಲೂ ಈ ಒಂದು ಮನೋಭಾವ ಬರಬೇಕು. ಮುಂದೆ ನೋಡೋಣ, ಇನ್ನೂ ಒಳ್ಳೊಳ್ಳೆ ಕಲಾಕೃತಿ ತೋರಿಸ್ತೀನಿ. ಇದು ಸಿಮೆಂಟಲ್ಲಿ ಮಾಡಿರೋದಾ? ಇದೇ ಕಲಾವಿದನ ಕೈ ಚಳಕದಲ್ಲಿ ಮೂಡಿ ಬಂದಿರೋ ಕಲಾಕೃತಿ ಇದು. ಇದೇನ್ರಲ್ಲಿ ಮಾಡಿರೋದು? ಇದು ಇನ್ನು ಸ್ವಲ್ಪ ಉದುರೋಗಿದೆಯಾ ಇಲ್ಲ ಮಾಡ್ಬೇಕಾ? ಫಿನಿಶ್ ಮಾಡ್ಬೇಕಾ? ಫಿನಿಶ್ ಮಾಡ್ಬೇಕದು. ಅರ್ಧಂಬರ್ಧ ಇರೋ ಕಲಾಕೃತಿ. ಓಕೆ, ಬೇಲೂರು ಶಿಲಾಬಾಲಿಕೆನ ಮನ್ಸಲ್ಲಿ ಇಟ್ಕೊಂಡು ಮಾಡಿರೋದು. ಇದು ಹೊಯ್ಸಳರ ಕಲಾಕೃತಿ, ತಲೆಗೆ ಇಟ್ಕೊಂಡಿದ್ದೀರಿ. ನೋಡ್ರಿ ಮುಂದೆ ಏನೇನು ಮಾಡಿರಿ, ತೋರಿಸ್ತಾ ಹೋಗಿ. ಕಾಯಕವೇ ಕೈಲಾಸ ಅಂದಂಥ ನಡೆದಾಡೋ ದೇವರ ವಿಚಾರದಲ್ಲಿ ಇವರ ಪ್ರೀತಿ ಏನಿದೆ ಅಂದರೆ, ಶ್ರೀಗಳು ಕಾಲವಾದ ನಂತರದ ದಿನದಲ್ಲಿ ಏನು ನಾನು ಆವಾಗಲೇ ಚಾನಲ್ ತೋರಿಸಿದೆ, ಅಲ್ಲಿ ಅರವಟಿಕೆಯನ್ನು ಒಂದು ಈ ಥರದ ಒಂದು ಮಡಿಕೆ ಇಟ್ಟು ಮಣ್ಣಿನ ಮಡಿಕೆನಲ್ಲಿ ಪ್ರತಿನಿತ್ಯ ಫಿಲ್ಟರ್ ನೀರು ಹಾಕಾರಂತೆ. ಇವರೇ ಸ್ವತಃ ಖುದ್ದಾಗಿ ಹೋಗ್ಬಿಟ್ಟು ಫಿಲ್ಟರ್ ನೀರಲ್ಲಿ ಹಾಕ್ಬಿಟ್ಟು, ಇದು ವಿಶೇಷವಾಗಿ ಮನಗಣಿಸ್ಕೋಬೇಕಾದ ವಿಚಾರ ಏನಂದರೆ, ಶ್ರೀಗಳ ಕಾಲದ ನಂತರದ ದಿನದಿಂದ ಏನು ಲಾಕ್ಡೌನ್ ಆಯಿತು ಕೊರೋನಾ ಬಂದು, ಅಲ್ಲಿನ ತನಕನೂ ನಿರಂತರವಾಗಿ ಪ್ರತಿದಿನ ಬರೋ ಯಾರೇ ಪ್ರಯಾಣಿಕರಿರಲಿ ಅವರು ಶುದ್ಧವಾದಂಥ ಪರಿಶುದ್ಧವಾದಂಥ ನೀರು ಕುಡಿಯೋ ವ್ಯವಸ್ಥೆನ, ತಂಪಾದ ನೀರಿನ ವ್ಯವಸ್ಥೆ ಮಾಡಿದರು ಶ್ರೀಗಳ ಮೇಲಿನ ಭಕ್ತಿ ಭಾವದಿಂದ. ಇದು ಕೂಡ ತೀರಾ ಅಂದರೆ ತೀರಾ ಮನಸ್ಸಿಗೆ ಮುಟ್ಟೋ ವಿಚಾರ. ಇದು ನಂತರ ಯಾವಾಗ ಶುರು ಮಾಡ್ತೀರಿ? ಮತ್ತೆ ಅವರು ತೀರ ಹೋಗಿದ್ದ ದಿನದಿಂದ, ಅವ್ರ ಐಕ್ಯರಾದ ಸಮಯದಿಂದ ಪ್ರತಿ ವರ್ಷ ಪ್ರತಿದಿನ ಪಾನಕಪ್ಪಲ್ ಅವರ ಯಾವತ್ತು ಪಾನಕಪ್ಪಲ್ಲವರ ಅದೇ ಅವರ ತೀರ ಹೋಗಿದ್ದ ದಿನ ಸ್ಮರಣೆಯ ದಿನ ಅದನ್ನ ದೊಡ್ಡಾಗಿ ಒಂದು ಪ್ರೋಗ್ರಾಮ್ ಟೈಪ್ ಮಾಡಿ ಶ್ಯಾಮಿಯಾನ ಪಮ್ಯಾನ ಎಲ್ಲ ಹಾಕಿ ಅಲ್ಲಿ ಓಡಾಡೋ ಪ್ರತಿಯೊಬ್ಬರಿಗೂ ಅದು ಗೋಣಿಚೀಲದಲ್ಲಿ ಗೋಣಿಚೀಲನ. ಬಿ ಹ್ಯಾಪಿ ನೋ ಬಿಪಿ ನೋಡಿ ಎಷ್ಟು ಜನ ಬರ್ದಿದ್ದಾರೆ. ಇದು ಯಾವ್ದು ಬೈಕಿಂದ ಮಾಸ್ಕ್ ಸಿಕ್ಕಂತ. ಹೌದು, ಏನು ನಾವು ಬಿಸಾಡ್ತೀವಲ್ಲ ಅಂತ ಬಿಸಾಡಿದ ಪದಾರ್ಥಗಳು ಅಥವಾ ವಸ್ತುಗಳು ಇದು ನೋಡಿ. ಇದೆಲ್ಲ ಬಿಸಾಡಿರೋ ವಸ್ತುಗಳು, ಇದಕ್ಕೆ ಅದಕ್ಕೆ ಆದಂತ ಒಂದು ಬೆಲೆ. ಇದೇನು ಕಾಲ ಅಂದ್ರೆ ಜಸ್ಟಿಸ್, ಹೌದು ಕಾಲ ನಿರ್ಣಯಿಸುತ್ತೆ ಎಲ್ಲ ಅಂತಾನ ಒಂದು ಇದು. ಓಕೆ ನೋಡಿ, ಸ್ವತಃ ಅವರೇ ಮಾಡಿರೋ ಪಾಟ್ಗಳಿವು ಅಂದ್ರೆ ಗೋಣಿ ಚೀಲದಲ್ಲಿ ಏನೋ ಸಿಮೆಂಟ್ ನೋಡಿ. ಇದು ಅವರ ಕಲಾಕೃತಿಗಳಿರೋ ಒಂದು ಕುಟೀರದ ಪರ್ಣ ಕುಟೀರದ ಹೆಬ್ಬಾಗಿಲಾಗಿದೆ. ಯಪ್ಪ ಎಂತ ಕಲೆ. ಆಮೇಲೆ ನೋಡಿ ಇಲ್ಲಿ ಇಲ್ಲಿ ನೀವು ಗಮನಿಸ್ಬೇಕು, ನೆಲಕ್ಕೂ ಕೂಡ ವಿಶೇಷವಾಗಿ ಅವ್ರದೇ ಆದಂತ ಒಂದು ನೋಡಿ ಬಹಳ ಚೆನ್ನಾಗಿ
ಈ ಬಿಸಾಡಿದಂಥ ಈಗ ನಾವು ತೋಟಗಳಲ್ಲಿ ಕಲ್ಲು ಎಲ್ಲ ಸೈಡಿಗೆ ಹಾಕ್ತೀವಲ್ಲ ಅಂತ ಬಿಸಾಡಿದ ಕಲ್ಲುಗಳನ್ನ ತಂದ್ಬಿಟ್ಟು ಇಲ್ಲಿ ಅವ್ರದೇ ಆದಂಥ ಮನಸ್ಸಿಗೆ ಏನೋ ತಿಳಿದಿದ್ದ ಕಲಾಕೃತಿನ ಇಲ್ಲಿ ಬಿಡಿಸಿಟ್ಟಿದ್ದಾರೆ ನೋಡಿ. ಒಂದು ಮಂಕುತಿಮ್ಮನ ಕಗ್ಗದ ಲೈನ್ ಸುಮ್ಮನೆ ಅದು ಎಲ್ಲ ಬಿದ್ದು ಹಾಳಾಗಿ ಹೋಗುತ್ತಿದ್ವು ಅದಕ್ಕೆ ತಂದ್ಬಿಟ್ಟು ನೋಡಿ ಅದಕ್ಕೊಂದು ಶೇಪ್ ಅಂತ ಕೊಟ್ಟು ಅದು ಕಳೆನ ಅದು ಉಳಿಸ್ಕೊಂಡಿದ್ರು. ಹಾ ಹಾ ನೋಡಿ ಬಿಸಾಡಿದ ಬೇರಿನ ಒಂದು ಕಲಾಕೃತಿ ಇದು. ಸರಿ ಇದೇನ್ ಹೇಳ್ರಿ ಇದು ಟಿವಿ ಡೂಮ್ ಇರುತ್ತಲ್ಲ ಅದಕ್ಕೆ ಟೀಪಾಯ್ ಟೈಪ್ ವರ್ಕ್ ಆಯ್ತು ನೋಡಿ. ಹಳೆ ಟಿವಿಯ ಡೂಮ್ನ ಟೀಪಾಯ್ ತರ ಮಾಡಿ ಅದ್ರ ಮೇಲೆ ಒಂದು ಸಸಿ ಇಟ್ಟಿದ್ದಾರೆ ಅದು ಅವರೇ ಮಾಡಿರೋ ಕುಂಡದಲ್ಲಿ. ಮತ್ತೆ ಈ ಕಡೆ ಇರೋದು ಇದು ಸುಮ್ಮನೆ ಕಲ್ಲುಗಳೆಲ್ಲ ತಂದು ಜೋಡಿಸಿ ಮಂಟಪ ಮಂಟಪ ಟೈಪ್ ಶಿವನ ದೇವಸ್ಥಾನ ಇವ್ರ ಕಲ್ಪನೆಯಲ್ಲಿ ಒಂದು ಚಿಕ್ಕ ಗುಡಿನ ಇವರೇ ನಿರ್ಮಾಣ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅಂದರೆ ಬಿಸಾಡಿರೋ ವಸ್ತುಗಳು ಯಾವುದೂ ಜಗತ್ತಿನಲ್ಲಿ ವೇಸ್ಟ್ ಅಲ್ಲ ಅದಷ್ಟೂ ಉಪಯೋಗ ಬರುತ್ತೆ ಅನ್ನೋದು ಇವರ ಕಲ್ಪನೆ ನೋಡಿ. ಇದು ಸತ್ಯವಾದ ಮಾತು. ಹಾಗೆ ಸತ್ಯಮೇವ ಜಯತೆ, ಯಾವಾಗೂ ಸತ್ಯನೇ ಮಾತಾಡಿ ಸತ್ಯವಾಗಿ ನಡೀರಿ ಅನ್ನೋದು. ಓಕೆ ನೋಡಿ ಇದು ಕೂಡ ಏನು ಎತ್ತಿನ ಗಾಡಿ ಚಕ್ರದ್ದು ಏನು ಬರುತ್ತೆ ಒಂದು ಪೀಸು ಅದರಲ್ಲಿ ಅದು ಬಿಸಾಡಿದಂಥದ್ರಲ್ಲಿ ಮಾಡಿರೋದು. ಇದುವೇ ಕಾರಂಜಿ, ಇವರೇ ಮಾಡ್ಕೊಂಡಿರೋ ಕಾರಂಜಿ. ನೀರು ಬಿಟ್ಕೊಂಡಿದ್ರಾ ನೀರು ಅಂದರೆ ಮೋಟರ್ ಆನ್ ಮಾಡಿದಾಗ ಬರುತ್ತಾ ಈಗಲೂ? ಹ್ಞೂ ಎನಿ ಟೈಮ್ ಬರ್ತಾರೆ. ಓಹೋಹೋ ನೋಡಿ ಇದು ಎಲ್ಲೆಲ್ಲೋ ಕಾರಂಜಿ ಹುಡ್ಕೊಂಡು ಹೋಗ್ತೀವಲ್ಲ. ಮಂಕುತಿಮ್ಮನ ಕಗ್ಗದ ಲೈನು ನೋಡಿ, ಮಂಕುತಿಮ್ಮನ ಕಗ್ಗದ ಒಂದು ಲೈನ್ನ ಒಂದು ಬಿಸಾಡಿದ ಕಲ್ಲಿನಲ್ಲಿ ಮಾಡಿದ್ದಾರೆ. ನೋಡಿ ಇದು ರೋಡ್ ಸೈಡ್ ಬಿಸಾಡಿರ್ತಾರೆ ನೋಡಿ, ಆ ಥರದ ವೇಸ್ಟು ಟಿವಿ ಡೂಮ್ನ ಬಳಸ್ಕೊಂಡು ಅವ್ರದೇ ಆದಂಥ ಜೋಡಿಸಿ ಅವ್ರದೇ ಶೈಲಿನಲ್ಲಿ ಕಲ್ಲುಗಳು ಜೋಡಿಸಿ ಇದಕ್ಕೆಲ್ಲ ಈ ಥರ ಪಾಟ್ ಮಾಡಿ ಅದರೊಳಗೆ ಗಿಡ ನೆಟ್ಟು ಬೆಳೆಸ್ತಾ ಇದ್ದಾರೆ, ಪೋಷಣೆ ಮಾಡ್ತಿದ್ದಾರೆ. ನೀವು ಅವಾಗಿಂದ ಗಮನಿಸಿದ್ರೆ ಕಂಪ್ಲೀಟ್ ಅವ್ರ ತೋಟದ ತುಂಬ ಬರೀ ಹಸಿರು ಬಿಟ್ಟರೆ ಇನ್ನೇನು ಕಾಣ್ಲಿಕ್ಕೆ ಸಿಗ್ತಿಲ್ಲ ನಿಮಗೆ. ಇದೇನು ಮಾಡಿರೋದು? ಇದು ಕೇಬಲ್ ಇರುತ್ತಲ್ಲ, ಇದು ಡ್ರಿಪ್ಪಿನ ಡ್ರಿಪ್ಪಿನ ವೇಸ್ಟ್ ಬರುತ್ತೆ ನೋಡಿ ಬರುತ್ತಲ್ಲ, ಅದನ್ನೇ ಮರದ ಅಕ್ಕಿ ಗೂಡಿನ ಟೈಪ್ ಮಾಡಿಬಿಟ್ಟು ಅದನ್ನ ಒಂದು ಪಾಟ್ ನೋಡಿ. ಕಲಾವಿದನಿಗೆ ಕಲ್ಪನೆ ಅದು ಅದು ಒಂದು ಲಿಮಿಟ್ ಇರಲ್ಲ, ಅದು ಅನ್ಲಿಮಿಟೆಡ್ ಥಾಟ್ಸು, ಅದಕ್ಕೆ ಇಷ್ಟೇ ಅಂತ ಒಂದು ಲೆಕ್ಕಾಚಾರ ಇರಲ್ಲ, ಅನ್ಲಿಮಿಟೆಡ್ ಥಾಟ್ಸ್ ಬರ್ತಾ ಇರುತ್ತೆ. ಅದೇ ಒಂದು ವಿಚಾರದಲ್ಲಿ ಕಲಾಕೃತಿಗಳು ಹಿಂಗೆ ಮೂಡ್ ಬಂದಿರೋದು. ಇದು ಶರ್ಟಿನ ತೋಳು, ಇದು ಇದು ಸ್ವೆಟ್ರಿನ ತೋಳು, ಅದಕ್ಕೆ ಸಿಮೆಂಟ್ ಹಾಕಿಬಿಟ್ಟು ಅದನ್ನೇ ಸ್ವೆಟ್ರಿನ ತೋಳು ಅಂತ ನೋಡಿ. ಇದು ಇದು ನೋಡಿ ಜರ್ಕಿನ ತೋಳು, ಆ ತೋಳಿಗೆ ಒಳಗಡೆ ಎಲ್ಲ ಏನೇನೋ ತುಂಬಿಟ್ಟು ಅದಕ್ಕೆ ಸಿಮೆಂಟ್ ಹಾಕಿ ಅದನ್ನು ಒಂದು ಕುಂಡ ಮಾಡಿದ್ದಾರೆ ಒಂದಾಗ. ಇದೇನಿದು ಕುಟೀರ ನಿಮ್ಮದು? ಇದು ಇಲ್ಲಿ ಬಂದಾಗ ಕೂತ್ಕೊಳಕ್ಕೆ ನಿಂತ್ಕೊಳಕ್ಕೆ ಮತ್ತು ಊಟ ಮಾಡೋಕ್ಕೆ. ನಾವೇನು ತೋಟದಲ್ಲಿ ತೋಟದಲ್ಲಿ ಒಂದು ಬಂದಾಗ ಒಂದು ಅರ್ಧ ಗಂಟೆ ವಿಶ್ರಾಂತಿ ಪಡೆಯೋಕ್ಕೆ ಗುಡ್ಲು ಮಾಡ್ತಿದ್ವಲ್ಲ ಹಿಂದಿನ ಕಾಲದಲ್ಲಿ, ಅದು ಪರ್ಣ ಇದು ಬಂದಾಗ ನೀವು ಬಂದಾಗ ನೋಡಕ್ಕೆ ಚೆನ್ನಾಗಿದ್ದಂಗೆ ಆಯ್ತು. ಶ್ರೀ ಬನಶಂಕರಿ ಅಂತ ಬರ್ಕೊಂಡಿದ್ದಾರೆ. ಸೈಕಲಿಂದ ರಿಮ್ ಬಳಸ್ಕೊಂಡು ಇದು ಯಾವುದೂ ಇವರು ಬಂಡವಾಳ ಹಾಕೊಂಡು ಮಾಡಿರೋದಲ್ಲ, ವೇಸ್ಟಾಗಿ ಬಿಸಾಡಿದಂಥ ಪದಾರ್ಥಗಳನ್ನ ಈ ರೀತಿ ಬಳಸ್ಕೊಂಡು ಮಾಡಿರೋವಂಥ ಕಲಾಕೃತಿಗಳು ಇಲ್ಲಿ ನಮ್ಮ ಶ್ರೀಗಳನ್ನ ನೀವು ನೋಡಲಿಕ್ಕೆ ಸಿಗ್ತಾರೆ. ಪರಮೇಶ್ವರರು ಇದ್ದಾರೆ, ಇನ್ನೊಂದು ಕಲಾಕೃತಿ ಅವರ ಕಲಾಕೃತಿಯಲ್ಲಿ ಮೂಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿನ ಸ್ಪೆಷಲ್ ಇನ್ನೇನು ಗೊತ್ತಾ? ಇಲ್ಲಿ ಮೇಲೆ ಏನು ನೋಡ್ತೀರಿ, ಇದು ಹಳೆ ಕಾಲದ ಡಿಶ್ ಬರೋದಲ್ಲ, ಆ ಡಿಶ್ಶಿನ ಜಲ್ಲೆ ಇದು, ಆ ಜಲ್ಲೆನೇ ಬಳಸಿ ಮಾಡಿರೋದು. ಮತ್ತೆ ಟೈಮು ಸಿಗಲ್ಲ ಅಂತ ಇವರು, ಫ್ರೀ ಟೈಮೇ ಇಲ್ಲ, ಹಂಗೂ ಸಿಕ್ಕರೆ ಓದಲಿಕ್ಕೆ ಈ ಥರ ಸ್ವಾಮಿ ವಿವೇಕಾನಂದರ ಒಂದಷ್ಟು ಪುಸ್ತಕಗಳು, ಜೈವಿಕ ಕೃಷಿ ಹೇಗೆ ಮಾಡೋದು ಈ ಥರದ್ದು. ಓಕೆ ನೋಡಿ ಇದು ಇದು ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋ ಕಲಾಕೃತಿ. ಈ ನಾವು ಚಿಕ್ಕನಗನಹಳ್ಳಿ ತಾಲೂಕ್ನವರು, ಅದರಲ್ಲೂ ಚಿಪ್ಪಿಗೆ ಫೇಮಸ್ಸು. ಈ ಥರದ್ದು ಯಾವ್ದಾದ್ರು ನೀವು ಅಮೆಝಾನು ಅಥವಾ ಫ್ಲಿಪ್ಕಾರ್ಟ್ಗಳಲ್ಲಿ ನೀವೇನೋ ಸರ್ಚ್ ಮಾಡಿದ್ರೆ ಇಷ್ಟು ಮಾಡಿರೋದಕ್ಕೆ 500 ರೂಪಾಯಿ 1,000 ರೂಪಾಯಿ ನಿಮಗೆ ಪ್ರೈಸ್ ಹಾಕಿರ್ತಾರೆ. ನಿಮಗೆ ಡೌಟ್ ಇದ್ರೆ ಈ ಕೂಡಲೇ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ. ಏಕಲವ್ಯ ಅಂತೇಳಿ ಕುಟೀರಕ್ಕೆ ಓ ಈ ಕುಟೀರಕ್ಕೆ ಸೈಕಲ್ ರಿಮ್ ಹಾಕಿಬಿಟ್ಟು ಅಷ್ಟೊಂದು ಅಕ್ಕಿ ಹಾಕಿಬಿಟ್ಟು ನೋಡಿ ಬಿಸಾಡಿದಂತ ಚಕ್ರ ಇದು. ಒಳಗಡೆ ಅಕಸ್ಮಾತ್ ಮಳೆ ಜಡಿ ಹಿಡ್ಕೊಂಡಾಗ ಓ ನೋಡಿ ನೋಡಿ ಇದು ಇದು ಮ್ಯಾಟ್ರು ಸಕ್ಕದಾಯ್ತೆ. ಇದು ಜಡಿ ಹಿಡಿದು ಚಳಿ ಆದಾಗ ಇದಕ್ಕೆ ನೋಡಿ ಇದ್ರೊಳಗಡೆ ಏನಾದ್ರು ಮೊಟ್ಟೆನೋ ಇದ್ಲೋ ಏನಾರ ಹಾಕಿದ್ರೆ ಬೆಚ್ಚಿಗಿರುತ್ತೆ ಅನ್ನೋದು ಇವರ ಕಾನ್ಸೆಪ್ಟ್. ರೂಮ್ ಎಲ್ಲ ಬಿಸಿ ಆಗುತ್ತೆ ಅನ್ನೋದಂತೆ. ನೋಡಿ ನೋಡಿ ಇದು ಕಲ್ಪನೆ ಹೆಂಗಿದೆ ನೋಡಿ, ಒಂದ್ ನಿಮಿಷ ತೋರಿಸ್ತೀನಿ.
ವೆರಿ ಸ್ಪೆಷಲ್ ಅನಿಸಿದ್ದು ಈ ಏಕಲವ್ಯ ಏನು ಕುಟೀರ ಇದೆ, ಇದು ಹೆಸರು ಏಕಲವ್ಯ ಕುಟೀರ ಅಂತೆ, ಅವರ ಕಲ್ಪನೆಯಲ್ಲಿ ಕಟ್ಟಿರೋ ಈ ಕುಟೀರಕ್ಕೆ ಹೆಸರು. ಮತ್ತು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಒಂದೊಂದು ಚಕ್ರ ನೋಡ್ತೀರಿ, ಅದ್ರ ಕಲ್ಪನೆ ಏನು ಅಂದರೆ ಈ ಕುಟೀರ ನಿರಂತರವಾಗಿ ಚಲಿಸ್ತಿರುತ್ತೆ, ನಿಲ್ಲಲ್ಲ. ಸೊ ಅವರ ಕಲಾ ಯಾವತ್ತೂ ಎಂಡ್ ಆಗಲ್ಲ, ನಿರಂತರವಾಗಿ ಉಸಿರುಗಳು ಕೊನೆ ತನಕನೂ ಓಡುತ್ತೆ ಅನ್ನೋದು ಅವ್ರ ಕಲ್ಪನೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಂದು ರೌಂಡ್ ಬರ್ಬೋದಾ ನೋಡಿ, ಇಲ್ಲಿ ಏನಾದರೂ ಔಟ್ಸೈಡ್ ವ್ಯೂಸ್ ನೋಡಲಿಕ್ಕೆ ಮಾಡ್ಕೊಂಡಿದ್ದಾರೆ. ಇದು ಕ್ಲೋಸ್ ಮಾಡೋಕ್ಕೆ ಏನೋ ಮಾಡಿದ್ದೀರಾ? ಓ, ಎತ್ತಿದ್ರೆ ಲಾಕ್ ಆಗುತ್ತಂತೆ ಇದು ನೋಡಿ. ಮತ್ತು ಈ ಥರ ಅಡಿಕೆ ಮತ್ತು ತೆಂಗಿನ ಸಸಿಗಳು, ಈ ಥರ ಸಸಿಗಳನ್ನೆಲ್ಲ ಇವರೇ ರೆಡಿ ಮಾಡೋದು, ಸಸಿಗಳನ್ನ ರೆಡಿ ಮಾಡಿಕೊಂಡು ನೋಡಿ ಸಸಿಗಳನ್ನ ಬೆಳೆಸಿದ್ದಾರೆ. ಆ ಚಕ್ರ ಏನು ತಿಳಿಸಿದ್ವಿ, ಇದು ಬಿಸಾಡಿರೋದು, ಇದು ಉಪಯೋಗ ಬರೆದಂಥದ್ದು, ಆಲ್ರೆಡಿ ಮಣ್ಣು ತಿಂದೋಗಿದೆ. ಇದನ್ನು ಈ ಥರ ಕಲ್ಪನೆಯಲ್ಲಿ ಬಳಸ್ಕೊಂಡು ಮಾಡಿರೋದು. ಇದು ಕ್ಲೋಸ್ ಮಾಡ್ಬೋದು, ಈಗ ತೋರಿಸ್ತೀರಾ ನೋಡಿ. ಇದು ಈ ಔಟ್ಸೈಡ್ ವ್ಯೂ ಆದಮೇಲೆ ಈ ಥರ ಲಾಕ್ ಮಾಡೋದು, ಎಲ್ಲವೂ ಲಾಕ್ ಆಗ್ತಾವಲ್ವಾ? ಬಿಡಿ, ಅದೇನು ಬೇಡ ಬಿಡಿ ನೋಡಿ. ಈ ಥರ ಇದಕ್ಕೆ ಮ್ಯಾಟ್ ಇದು, ಹಾಂ ಹಾಂ, ಡಿಸೈನ್ ಮಾಡಿರೋದು, ಏನು ಗ್ವಾಡೆಲ್ ನೇತಾಕ ಟೈಪ್ ಒಂದಿದು. ಹಾಂ ಹಾಂ ನೋಡಿ, ಗೋಣಿಚೀಲದ್ದು ಕಾಲು ಹೊಸ್ಕೊಂತೀವಲ್ಲ ಅದು, ಅದರಲ್ಲಿ ಅದರಲ್ಲಿ ಡ್ರಿಪ್ ವೈರ್ ಲಾಸ್ಟ್ ಸುತ್ತಿಬಿಟ್ಟು ದಾರದಲ್ಲಿ ಕಟ್ಟಿ ಅದಕ್ಕೊಂದೇನೋ ಒಂದು ಕೂತ್ಕೊಳ್ಳೋ ಥರದ್ದೇನೋ ಸಿಕ್ಕಿದೆ, ಅದನ್ನು ಹಾಕಿ ಇಲ್ಲೊಂದು ಹ್ಯಾಂಗಿಂಗ್ ಥರ ಏನೋ ಮಾಡಿದ್ದಾರೆ. ಯಪ್ಪ ದೇವ್ರೆ, ಓಕೆ. ಇವು ಎಲ್ಲ ಏನೇನೋವೆ. ಈ ಒಂದು ಕಲಾವಿದನ ಬೆಂಬಲ, ನಾವು ಕಲಾವಿದರಾಗ್ಬೋದು ಅಂತ ಏನಿಲ್ಲ, ಮಿಕ್ಕಿದಂಥ ಕಲಾಭಿಮಾನಿಗಳು ಕೂಡ ಅವರಿಗೆ ಪ್ರೋತ್ಸಾಹ ಕೊಡ್ಬೋದು. ಅಣ್ಣ ನೀನು ನಂಬರ್ ಹೇಳ್ಬಿಡು ಒಮ್ಮೆ. 900 8844906. ಕನ್ನಡದಲ್ಲಿ 900 8844906. ಸೊ ನೋಡಿ, ಈ ಥರ ಸಿಕ್ಕಿದಂಥ ವಸ್ತುಗಳನ್ನೇ ಅದಕ್ಕೊಂದು ಶೇಪ್ ಕೊಟ್ಟು ಅದಕ್ಕೊಂದು ಏನೋ ಒಂದು ನೋಡಲಿಕ್ಕೆ ಒಂದು ಏನೋ ಬೇರೆ ಪ್ರಾಣಿ ಥರನ ಪಕ್ಷಿ ಥರ ಕಾಡೋ ಥರ ಮಾಡೋದು ಇವರ ವಿಶೇಷವಾದ ಕೌಶಲ್ಯ. ಸೊ ಇಂಥ ವ್ಯಕ್ತಿನ ಇವತ್ತು ಭೇಟಿ ಮಾಡಿಸಿದ್ದು, ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಆತ್ಮಕ್ಕೆ ಖುಷಿ ಕೊಟ್ಟಿದೆ, ಯಾಕಂದರೆ ಆತ್ಮಾನಂದನ ನಿಮಗೆ ಪರಿಚಯ ಮಾಡಿದ್ದು. ಹಾಗಾಗಿ ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಅವ್ರನ್ನ ಏನಾದರೂ ಈ ಥರ ಅವ್ರ ನಂಬರ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಆತ್ಮಾನಂದನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಆತ್ಮಕ್ಕೆ ಸಂತೋಷ ಕೊಡ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.